मुद्गपा बंदरा देवर कालिक बिद बंदे वो इल्लिम काल को बेलते वा गंगे कोड़ा ईग नाना कालिक एक बेला कत्तिरी अयो ये नोड़ा तिरी येल्रु कालिक बिद नमस्कार मार्ड कोरी निंद्र, नी नन कालिक बीळोद बेड़ा वळग शिलेगे तले बागिदे इल्लो अष्ट साक बिडु अपरा इरली अवन सलवागिना इल्ल बंदीवि नावु देवरिगे निन्न आसे एल्ल हेळिदि एनु ನನ್ನ ದೇವರ ಅದರಲ್ಲ ಅವರಿಗೆ ಏನು ಹೇಳೋದ ಬ್ಯಾಡ ಹೇಳ್ತಿದ್ರು ಅವರಿಗೆಲ್ಲ ತಿಳಿತೈತಿ ಆದ್ರೂ ನನ್ನ ತಾಯಿ ಅದಿನಲ್ಲ ಜೀವ ತಡೆಯಂಗಿಲ್ಲ ನನ್ನ ಮಗನ ಮ್ಯಾಲ್ ಕೃಪಾ ಇರಲಿ ಅಂತ ಹೇಳಿನಿ ಅವ್ವ ನೀ ಬಹಳ ಮುಗ್ಧಾದಿ ನಿಂಗ ಯಾರ್ ಸಿಕ್ಕಿದ್ರು ಮಾತಾಡ್ತಾ ನಿಲ್ತಿ ಬಾಳು ನಾ ಎತ್ತಿನ ಗಾಡಿಲ್ ಕುಂದ್ರಬೇಕ ಹೌದೇನ ಆದ್ರೆ ನಿಮ್ಮ ಅಜ್ಜಿ ಕಾಲ್ ಮಾತ್ರ ಇಲ್ಲಿಂದ ಮುಂದಕ್ಕೆ ಬರವಲ್ದ ಗಂಗೆ ಆಕಿಗೆ ಆಸೆ ಇತ್ತಂದ್ರ ಇಲ್ಲೇ ಇರ್ಲಿ ಬಿಡ ಒಂದ್ಸಲ ಅಖೋಳ ಕೋದ್ಲಂದ್ರ ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋ ಮಟ್ಟ ಕೆಲಸನ ಮಾಡ್ತಿರ್ತಾಳ ಸುಂದರ ನೀನೇನು ಆತ್ರ ಪಡಬೇಡ ನಿನ್ನ ಮನಸು ತುಂಬೋವರೆಗೂ ಇಲ್ಲೇ ನಿಂದ್ರ ನಂಗ ಹೆಂಗ ಆಗ್ತೈತಿ ಇಲ್ಲಿಂದ ಕಾಲ ಎಳವಲ್ದು ಅತ್ತ ಜೀವನು ಮನಿ ಕಡೆ ಓಡ್ತದ ಅವರೊಬ್ಬರ ಆಧಾರ ಮನ್ಯಾಗ ಅವರು ಉಣ್ಣಾಕ ಏನ್ ಮಾಡ್ಕೊಂಡಿದಾರೋ ಆ ದೇವರಿಗೆ ಗೊತ್ತು ಅದಕ್ಕ ಹೇಳಕತ್ತೀನಿ ಬೇಗ ಒಂಡ್ರೆ ಅಂತ ಕೇಳಂಗೇ ಇಲ್ಲ ನೀವು ಏನು ಕಾಳಜಿ ಮಾಡಬೇಡ್ರಿ ನಿಮ್ಮ ದೇವರ ಇಲ್ಲೇ ಕುಂತಾನ ಮತ್ತೆ ಎಲ್ಲರ ಮೇಲೆ ಕಣ್ಣೈತಿ ಅವಂದು ಮತ್ತ ಈಕಿ ಯಜಮಾನಗೆ ಯಾಕೆ ಬರಕಾಗಲಿಲ್ಲ ದೇವರದ ಆಸೆ ಇರಲಿಲ್ಲೇನ ಹೌದು ಯಾವ ದಿವಸ ಅವ ಕರೀತಾನ ಅವಾಗ ಈಕಿ ಗಂಡ ಇಲ್ಲಿಗೆ ಬರ್ತಾನ ಅವನ ಇಚ್ಛೆ ಇಲ್ಲದೆ ಇಲ್ಲೇನೂ ನಡೆಯಂಗಿಲ್ಲ ಈ ಹುಡುಗನಪ್ಪ ಅಲ್ಲಿ ಉಳ್ಕೊಳ್ಳೋದಕ್ಕ ಯಾವುದೋ ಒಂದು ಕಾರಣ ಐತಿ ಕಾರಣ ಐತಿ ದೇವಪ್ಪಾ ನೀವು ಹೇಳಿದ ಪ್ರಕಾರ ಗೌಡ ಪಂಚಾಯತಿ ಕರೆದಿದಾನ ಮತ್ತ ಜನ ಎಲ್ಲ ಪಂಚಾಯತಿ ಕಡೆ ಹೊರಟಾರ ಒಂದ್ಸಲ ಆ ಮಾಯಪ್ಪ ನಮ್ ಕಡೆ ಆದ ಅಂದ್ರೆ ಬಾಳುನ ಈ ಊರಿಂದ ಹೊರಗ್ ಓಡಿಸ್ಬಿಟ್ರೆ ಅವನ್ ಕೆಲ್ಸ ಮುಗೀತ ಅವಾಗ ನಮ್ ಕೆಲ್ಸ ಶುರು ಆಗ್ತೈತಿ
ದೇವಪ್ಪ ನನ್ ಮಾತ್ ಕೇಳ್ರಿ, ನೀವು ಸಿಟ್ಟಾಗ್ಬೇಡ್ರಿ. ಆ ಬಾಳುನ ಹೊಗಳ ಅಂತದೇನೈತಿ? ಅಷ್ಟು ದೊಡ್ಡ ಶಕ್ತಿ ಐತೇನ್ರಿ ಅವನ್ಗ? ನಂಗೇನ್ ಕಾಣಿಸ್ತೈತಿ ಅದನ್ನ ನಿಂಗ್ ತೋರಿಸ್ತೀನಿ ಅಂದ್ರ ನೀ ಜೀವಂತ ಇರಂಗಿಲ್ಲ. ಆ ಬಾಳು ಸಾಧಾರಣ ಹುಡುಗ ಅಲ್ಲ. ನಡಿ. ಮತ್ತೆ ಯಾರಾದ್ರಿ ಪಟ್ನ ಬರಲ್ಲ ಇಲ್ಲಿ ಮುಂದ? ಗೌಡ್ರ, ಆ ಮಾಯಪ್ಪ ಯಾವಾಗಿಂದ ಹೊರಗ್ ನಿಂತಾನ? ಅಯ್ಯಯ್ಯೋ ಸಂಗ್ಯಾ, ಅದಕ್ ನಾ ಏನ್ ಮಾಡ್ಲಿ? ಓಯ್ ಹಂಗಲ್ರಿ, ಅವಾಗ ನಿಮ್ ಜೊತೆ ಮಾತಾಡ್ದದ ಸಂಗ್ಯಾ. ನಿನಗ್ ಬ್ಯಾಡ್ದಿರೋ ಹೊಸ ಬರಿ ಮಾಡಂತ ಯಾರು ಹೇಳಿದ್ರ? ಅರೇ ಸಂಗ್ಯಾ, ನನ್ ಮುಂದ ಇಷ್ಟು ಜನ ಕುಂತಾರ, ಅವ್ರ ಸಮಸ್ಯೆ ಬಗೆಹರಿಸ್ಲೋ ಅಥವಾ ಏನ್? ಬರೀ ಆ ಮಾಯಪ್ಪ ಬಾಳುಂದ ಮಾತಾಡ್ಕೊತ ಇರ್ಲೋ ಯಾವಾಗ್ಲೂ? ಅಯ್ಯೋ ಸಿದ್ದಣ್ಣ, ಏನಂತಾನೋ ಅದನ್ನಾರ ಕೇಳಿಸ್ಕೊಳ್ರಲ್ಲ. ಮಾತಾಡ್ರಿ, ಊರಿನ ಜನರ ಮುಂದ ಅಣ್ಣ ಗೌಡ ಅನ್ನೋ ಸ್ವಲ್ಪ ಆದ್ರ ಮರ್ಯಾದೆ ಇರ್ಲಿ. ನೀವು ಬೇಡ ಅಂದ್ರ ಅವನ್ ಮನೆಗೆ ಹೋಗಿ ಹೇಳ್ತೀನಿ ನೋಡ. ಆ ಬಾಳುನ ಈ ಊರಿಂದ ಹೊರಗಾಕೋ ಕೆಲ್ಸ ಗೌಡಂದ. ಏ ಸಂಗ್ಯಾ, ಕರಿ ಅವನು ಒಳಗ. ಮಾಯಪ್ಪ ಗೌಡ್ರ ಕರೀತಾರ ಬಾರ. ಸಮಾಧಾನ ಆಯ್ತೇನ? ಮಾಯಪ್ಪ ಗೌಡ್ರ ಕರೆದ್ರಿ ನಿನ್ನ. ಅಯ್ಯೋ ಮಾಯಪ್ಪ, ಮೊದಲ ಮಾತಾಡಿ ಆಗೈತಲ್ಲೋ ನಿನ್ನ ಬಾಳುಂದ ಇಲ್ಲಿಂದ ಹೊರ ಹಾಕುದಂತ ನಿರ್ಧಾರ ಮಾಡಿ ಆಗೈತಿ? ಇಲ್ಲ ಮಾಯಪ್ಪ, ಒಂದು ಮಾತು ಕೇಳುದಿತ್ತು. ಹಾಲ್ಸಿದ್ದನಾಥನ್ ಗುಡಿಯಿಂದ ಎಲ್ರು ಸಂಜೆ ಬರ್ತಾರ, ಅದಕ್ ನಾವೇನ್ ಮಾಡೋಣ? ಬಾಳು ಬಂದ್ ಕೂಡ್ಲ ನೀವೇನಂತೀರ ಶಿಕ್ಷೆ ಕೊಡ್ತೀನಿ. ಏ ಮಾಯಪ್ಪ, ಏ ಸಂಗ್ಯಾ, ಯಾಕೆ ನಗಾಕತ್ತೀಯೋ? ಲಕ್ಷ ಐತಿಲ್ಲ ನಿಂದಿಲ್ಲಿ. ನಾನ್ ಹೇಳ್ತೇನ ಅವ ಯಾಕ್ ನಕ್ಕಂತ. ಯಾಕಂದ್ರ ಸಂಗ್ಯಾ ನಿನ್ ಕೈಗೊಂಬೆ ಅದನ. ಅಯ್ಯೋ ನನ್ನ ಕೈಗೊಂಬೆ. ಸಂಗ್ಯಾ ಚಿಕ್ಕಪ್ಪನ ಹತ್ರ ಬೈಸ್ಕೊಬಿಟ್ಟ. ನಾ ಅಂತೇನಿ ಊರಾಗಿನ್ ನ್ಯಾಯ ನಿರ್ಧಾರ ಆಗತೈತಿ. ಅಯ್ಯೋ ಮಾಯಪ್ಪ, ನಾನ ನಿನ್ ಮಗ ಬಾಳುಗ ಯಾವ ತರ ಶಿಕ್ಷೆ ಕೊಡ್ತೀನಿ ಅಂತಂದ್ರ ಊರಿಗ ಇನ್ನೊಂದ್ಸಲಿ ಯಾವ್ದೇ ರೀತಿಯಾದ ತ್ರಾಸ ಆಗಂಗಿಲ್ಲ ನೋಡ. ಅವ್ವಾ ಇಲ್ಲಿಂದ ಹೋಗ್ಲಿಕ್ಕೆ ಮನ್ಸ್ ಬರ್ತಿಲ್ ನೋಡ. ಹೌದಾ? ನಂಗೂ ಹಂಗ ಅನ್ನಿಸ್ತೈತಿ. ಅವ್ವ ಮಗಳಿಗೆ ಬೇಸರ ಆಗೈತೇನಾ?